ಒಬ್ಬರು ಗಾಡಿಲಿ ಒಬ್ಬರು ನಡ್ಕೊಂಡು ಹೋಗ್ತಿದೀವಿ. ಬಟ್ ಆಕ್ಚುಲಿ ದೊಡ್ಡದಾಗೈತಿ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ, ಒಂದು 200 ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಿಕೊಂಡು ಬೆಳಗ್ಗೆ ಒಂದು 5 ಗಂಟೆ ಇಲ್ಲ 6 ಗಂಟೆಗೆ ಮನೆ ಬಿಟ್ಟು ಬೆಂಗಳೂರಿಂದ ಡೈರೆಕ್ಟಾಗಿ ಕನಕಪುರ ಹೋಗಿ ಕನಕಪುರ ಸರೌಂಡಿಂಗ್ ಅಲ್ಲಿರೋ ಒಂದು 4 ಪ್ಲೇಸಸ್ನ ಕವರ್ ಮಾಡಿಕೊಂಡು ಈವ್ನಿಂಗ್ 5 ಗಂಟೆಗೆಲ್ಲ ಮತ್ತೆ ಮನೆ ರೀಚ್ ಆಗುವಂಥ ಒಂದು ಒಳ್ಳೆ 1 ಡೇ ಟ್ರಿಪ್ನ ನಿಮಗೆ ಮೇಕ್ ಮಾಡಿ ಇಲ್ಲಿ ತೋರಿಸ್ತಿದ್ದೀನಿ. ನಿಮಗೂ ಬೇಕಾದರೆ ಆರಾಮಾಗಿ ಹೋಗಿ ಬರ್ಬೋದು. ಫುಲ್ಲು ಲೊಕೇಶನ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ. ಮತ್ತು ಯಾವ ಪ್ಲೇಸಲ್ಲಿ ಎಷ್ಟೊತ್ತು ಟೈಮ್ ಆಗುತ್ತೆ, ಟ್ರೆಕ್ ಮಾಡಬೇಕನ್ನೋ ಎಲ್ಲ ಮಾಹಿತಿನೂ ಈ ವಿಡಿಯೋಲಿ ನಿಮಗೆ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಮತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಈ 4 ಪ್ಲೇಸಸ್ಸಲ್ಲಿ ನಾವು ಮೊದಲನೇದಾಗಿ ಬಂದಿರೋ ಪ್ಲೇಸ್ ಬಂದು ಅರಕವತಿ ಡ್ಯಾಮ್ ಅಂತ ಹೇಳ್ತಾರೆ. ಇದು ಬೆಂಗಳೂರಿಂದ ಅರೌಂಡ್ 80 ಕಿಲೋಮೀಟರ್ಸ್ ಆಗುತ್ತೆ, ಕನಕಪುರದಿಂದ ನಿಮಗೆ 20 ಕಿಲೋಮೀಟರ್ಸ್ ಮಾತ್ರನೇ ಆಗುತ್ತೆ. ಈ ಡ್ಯಾಮು 2004 ಬಿಲ್ಡ್ ಮಾಡಿರೋಂಥ ಡ್ಯಾಮು. ಈ ಡ್ಯಾಮಲ್ಲಿ ಇವಾಗ ಜನ ಯಾರೂ ಇರಲ್ಲ ಅನ್ನೋದ್ರಿಂದ ನೀವು ಯಾವಾಗ ಬೇಕಾದರೂ ಬರ್ಬೋದು. ಎಂಟ್ರಿ ಫೀ ಮತ್ತು ಪಾರ್ಕಿಂಗ್ ಫೀ ಏನೂ ಇರಲ್ಲ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಗೇಟ್ ಅಂತೂ ಓಪನ್ ಇದೆ, ಅದರಲ್ಲಿ ನೀರಂತೂ ತುಂಬಾ ಫೋರ್ಸ್ ಆಗಿ ಹೋಗ್ತಿದೆ, ಸಖತ್ತಾಗಿತ್ತು ನೋಡೋಕ್ಕೆ. ನೋಡಿ ಯಾವ ಥರ ಇದೆ ಅಂತ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೆ ಅರಕವತಿ ರಿವರ್ ವ್ಯೂ. ಈ ಕಡೆ ಡ್ಯಾಮು, ಆ ಕಡೆ ರಿವರು, ಮತ್ತೆ ಆಪೋಸಿಟ್ ಅಲ್ಲಿ ನಿಮ್ಗೆ ಫುಲ್ ಅಂಡ್ ಫುಲ್ ಗ್ರೀನ್ ಆಗಿ ಕಾಡೆಲ್ಲ ಇದೆ. ಅದರಿಂದ ನೋಡಕ್ಕಂತೂ ತುಂಬಾ ಸಖತ್ತಾಗಿ ಕಾಣ್ತಿತ್ತು. ನೀವು ಫ್ಯಾಮಿಲಿ ಜೊತೆ ಬಂದು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ, ಯಾರೂ ಇರಲ್ಲ. ಬಟ್ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ನೀರಲ್ಲಿ ಮಾತ್ರ ಆಟ ಆಡಕ್ಕೆ ಹೋಗ್ಬೇಡಿ. ಯಾಕಂದರೆ ನೀರು ಅಷ್ಟೊಂದು ಕ್ಲಿಯರ್ ಇಲ್ಲ ಅನ್ನೋದ್ರಿಂದ ತುಂಬಾ ಡೇಂಜರು. ಅದರಿಂದ ದಯವಿಟ್ಟು ನೀರಲ್ಲಿ ಮಾತ್ರ ಇಳಿದು ಆಟ ಆಡಕ್ಕೆ ಹೋಗ್ಬಿಡಿ. ಅದನ್ನು ಬಿಟ್ಟು ನೀವು ಯಾವ ಥರ ಬೇಕಾದರೂ ಫೋಟೋಸ್ ಎಲ್ಲ ತೊಗೊಂಡು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ನೀವು ಆಲ್ರೆಡಿ ಬಂದಿದ್ದರೆ ಕಮೆಂಟ್ಸ್ ಏನು ತಿಳಿಸಿ ಯಾವ ಥರ ಇದೆ ಅಂತ. ನಾವು ಆ್ಯಕ್ಚುಲಿ ಮನೆ ಬಿಟ್ಟಿದ್ದು ಒಂದು 6:30 ಆಗಿತ್ತು. ಇಲ್ಲಿ ತಲುಪಷ್ಟೊಳಗಡೆ ನಮಗೆ 8 ಗಂಟೆ ಆಗಿತ್ತು. 8 ಗಂಟೆಯಿಂದ ಒಂದು 1 ಅವರ್ ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ಯಾವುದು ಅಂದರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಇಲ್ ಟಾಪಲ್ಲಿದೆ. ಇಲ್ಲಿಗೆ ಅರಕವತಿ ಡ್ಯಾಮಿಂದ ಅರೌಂಡ್ 7 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಗೆ ನೀವು ಯಾವ ಥರ ತಲುಪಬೇಕಂದ್ರೆ ಡೈರೆಕ್ಟಾಗಿ ಗೂಗಲ್ ಮ್ಯಾಪ್ಸೇ ಯೂಸ್ ಮಾಡ್ಕೊಂಡೋಗಿ. ಬಟ್ ರೋಡ್ಸ್ ಎಲ್ಲ ತುಂಬ ಖರಾಬಿದೆ, ಅದನ್ನು ಮಾತ್ರ ನೋಡ್ಕೊಂಡೋಗಿ. ಬಟ್ ವ್ಯೂ ಅಂತೂ ತುಂಬಾ ಸಖತ್ತಾಗಿರುತ್ತೆ, ಮಿಸ್ ಮಾಡದೆ ಹೋಗಿ ಬನ್ನಿ. ರೋಡ್ಸ್ ಎಲ್ಲ ಸಖತ್ ಮಾಡಿದೆ, ಅದರಿಂದ ಒಬ್ಬರು ಗಾಡೀಲಿ ಒಬ್ಬರು ನಡ್ಕೊಂಡು ಹೋಗ್ತಿದ್ದೀವಿ. ಬಟ್ಟು ಮೇಲೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸೀ. ಇದ್ದೀವಿ. ಆ್ಯಕ್ಚುಲಿ ಬೈಕರ್ಸು ಬರ್ತಿದ್ದಾರೆ ಅಂದರೆ ಆಫ್ ರೋಡಿಂಗ್ಗೆ ಚೆನ್ನಾಗಿರುತ್ತೆ ಇದು. ಬಟ್ಟು ತುಂಬ ದೂರ ಏನಿಲ್ಲ, ಸ್ವಲ್ಪ ದೂರನೇ ಇದೆ, ಅದರಿಂದ ಮಾಡ್ಬೋದು. ಬಟ್ ಮೇಲೆ ಹೋದ ತಕ್ಷಣ ವ್ಯೂ ಅಂತೂ ಭರ್ಜರಿ ವ್ಯೂ ಇರುತ್ತೆ. ಅದರಿಂದ ಟ್ರೈ ಮಾಡೋ ಥರ ಇದ್ದರೆ ಆರಾಮಾಗಿ ಟ್ರೈ ಮಾಡಿ. ಆ್ಯಕ್ಚುಲಿ ಒಂದು ಗುಡ್ ಪ್ಲೇಸು. ಮತ್ತು ಇವತ್ತು ನೀವು ನೋಡ್ತಿದ್ದೀರಾ ವೆದರ್ ಹೆಂಗಿದೆ ಅಂತ. ವೆದರ್ ತುಂಬಾ ಚೆನ್ನಾಗಿದೆ, ಬಿಸಿಲಂತೂ ಸ್ವಲ್ಪನೂ ಇಲ್ಲ. ಆ್ಯಕ್ಚುಲಿ ತುಂಬ ಕ್ಲೌಡಿ ಆಗಿರೋದ್ರಿಂದ ಮಳೆ ಬರೋ ಸಾಧ್ಯತೆಗಳು ತುಂಬಾ ಇದ್ದಾವೆ. ಯಾ ಲೆಟ್ಸ್ ಸೀ ಹಿಲ್ ಟಾಪಲ್ಲಿ ಹೆಂಗಿದೆ ಅಂತ. ನಿಮಗೆ ಹೋಗ್ಬಿಟ್ಟು ಅಲ್ಲಿ ವ್ಯೂನ ತೋರಿಸ್ತೀನಿ, ಸ್ಟೇ ಟ್ಯೂನ್ಡ್.
ನೋಡಿ, ಇದೇ ಎಂಟ್ರೆನ್ಸ್ ಪಾಯಿಂಟು. ಆ್ಯಕ್ಚುಲಿ ಇಲ್ಲಿಂದ ಮತ್ತೆ ಸ್ವಲ್ಪ ದೂರ ಹತ್ತಬೇಕಾಗುತ್ತೆ ಸ್ಟೆಪ್ಸು. ಬಟ್ ಇಲ್ಲಿ ತನಕ ಬರೋದು ಸ್ವಲ್ಪ ಕಷ್ಟನೇ. ಬಟ್ ಮೇಲೆ ಹೋದ್ಮೇಲೆ ವ್ಯೂ ಪಾಯಿಂಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ತುಂಬಾ ಸೂಪರ್ ಆಗಿರೋ ವ್ಯೂ ಪಾಯಿಂಟ್ ನಿಮಗೆ ತೋರಿಸ್ತೀನಿ. ಆಫ್ ರೋಡಿಂಗ್ ಕೆಪಬಿಲಿಟಿ ಇರೋ ಬೈಕ್ ಮಾತ್ರ ತೊಗೊಂಬನ್ನಿ. ನಾರ್ಮಲ್ ಬೈಕ್ಸು ಬರ್ಬೋದು, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ಕೊಂಡು ಬನ್ನಿ. ವಿಡಿಯೋ ಮಾಡಪ್ಪ, ಗಂಟೆ ಸೌಂಡ್ ಬರ್ತಾರೆ. ಈ ಪ್ಲೇಸ್ನ ನೋಡಿದ ತಕ್ಷಣ ನಿಮಗೆ ಏನು ಅನಿಸಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಸಖತ್ತಾಗಿತ್ತು, ಒಂದು ವರ್ತ್ ವ್ಯೂ ಪಾಯಿಂಟ್ ಅಂತ ನಾನು ಹೇಳ್ತೀನಿ. ಎಷ್ಟು ಸೂಪರ್ ಆಗಿದೆ ನೋಡಿ, ಅರಕಾವತಿ ರಿವರ್ನ ಟೋಟಲ್ ವ್ಯೂ ಇಲ್ಲಿಂದಾನೆ ನೀವು ನೋಡ್ಬೋದು. ಫುಲ್ ಕಾಡು ಮತ್ತು ರಿವರು ಎಲ್ಲನೂ ಕಾಣ್ತಿದೆ. ಜಸ್ಟ್ 7 ಕಿಲೋಮೀಟರ್ಸ್ ಅಷ್ಟೇ ಅರಕಾವತಿ ಡ್ಯಾಮಿಂದ. ಯಾರಾದರೂ ಅಲ್ಲಿಗೆ ಹೋಗ್ತಿದ್ದೀರ ಅಂದರೆ ಮಿಸ್ ಮಾಡದೆ ಇಲ್ಲಿಗೆ ಬನ್ನಿ. ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತಿಲ್ಲ, ನೀವು ಬನ್ನಿ. ಆದರೆ ದಯವಿಟ್ಟು ಪ್ಲಾಸ್ಟಿಕ್ಸ್ ಇದೆಲ್ಲ ಏನು ಯೂಸ್ ಮಾಡೋಕೆ ಹೋಗ್ಬೇಡಿ. ಬನ್ನಿ, ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಮುಂದೆ ನೋಡೋಣ. ನಾವು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು 1.5 ಅವರ್ ಇಂದ 1 ಅವರ್ ಆಯಿತು. ಮತ್ತು ಅಲ್ಲೇ ನಾವು 2 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ತುಂಬಾ ಸಖತ್ತಾಗಿತ್ತು ಪ್ಲೇಸ್ ಅನ್ನೋದ್ರಿಂದ ನಮಗೆ ಆ ಪ್ಲೇಸ್ನ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಅದರಿಂದ ಅಲ್ಲೇ 2 ಅವರ್ಸ್ ಇದ್ಬಿಟ್ಟು ಒಂದು 12 ಗಂಟೆ ಟೈಮ್ಗೆ ನಾವು ಮತ್ತೆ ರಿಟರ್ನ್ ಆದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಬಂದು ಮವತ್ತೂರ್ ಲೇಕ್ ಅಂತ. ಇದು ಕನಕಪುರದಿಂದ ಜಸ್ಟ್ 5 ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ. ಬಟ್ ನೀವು ಆ ದೇವಸ್ಥಾನದಿಂದ ಬರ್ತಿದ್ದೀರಾ ಅಂದರೆ 22 ಕಿಲೋಮೀಟರ್ಸ್ ಆಗುತ್ತೆ. ಇದನ್ನು ಆ್ಯಕ್ಚುಲಿ ವಾಟರ್ ಫ್ಲೋ ಜಾಸ್ತಿ ಇದ್ದಾಗ ತುಂಬಾ ಒಳ್ಳೆ ಪ್ಲೇಸು. ಈಗಲೂ ವಾಟರ್ ಇದೆ, ಫ್ಲೋ ಇರಲಿಲ್ಲ, ಅದರಿಂದ ನೋಡೋಕ್ಕೆ ಅಷ್ಟೊಂದಿರಲಿಲ್ಲ. ಬಟ್ ಅಲ್ಲಿ ಲೇಕ್ ವ್ಯೂ ಪಾಯಿಂಟ್ ಅಂತ ಇನ್ನೂ ಸ್ವಲ್ಪ ಮುಂದೆ ಇದೆ, ಅಲ್ಲಂತೂ ಸೂಪರ್ ಆಗಿತ್ತು. ಇದು ಜಸ್ಟ್ ಒಂದು ಬೋನಸ್ ಥರ ಅನ್ಕೊಳ್ಳಿ, ಯಾಕಂದರೆ ಇದು ನಾವು ಬಿಳಿಕಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಲಾಸ್ಟಲ್ಲಿ, ಆ ರೂಟಲ್ಲೇ ಇದ್ದಿದ್ದರಿಂದ ಇದನ್ನು ಕವರ್ ಮಾಡಿಕೊಂಡು ಹಂಗೆ ಹೋಗ್ತಿದ್ವಿ. ಬಟ್ ಇದನ್ನು ನೋಡೋಕ್ಕೆ ಒಂದು ಒಳ್ಳೆ ಪ್ಲೇಸು. ನೀವು ಯಾರಾದರೂ ಕನಕಪುರದವ್ರು ಆಗಿದ್ದು ಡೈರೆಕ್ಟಾಗಿ ಈವ್ನಿಂಗ್ ಟೈಮಲ್ಲಿ ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಬಂದು ಇಲ್ಲಿ ಸನ್ಸೆಟ್ಟು ಸನ್ರೈಸ್ನ ನೋಡ್ತಿದ್ದೀರಂದರೆ ಒಂದು ಒಳ್ಳೆ ಪೀಸ್ ಆಗಿರುತ್ತೆ. ಅಷ್ಟೊಂದು ಸೂಪರ್ ಆಗಿ ಸೈಲೆಂಟ್ ಆಗಿತ್ತು ಪ್ಲೇಸು. ಫೋಟೋಸ್ ಎಲ್ಲ ತಗೊಳಕ್ಕಂತೂ ಸಖತ್ತಾಗಿದೆ. ತುಂಬ ದೊಡ್ಡ ಕೆರೆ ಅನ್ನೋದ್ರಿಂದ ನೋಡೋಕ್ಕಂತೂ ಒಳ್ಳೆ ಸಮುದ್ರ ಥರ ಕಾಣ್ತಿತ್ತು, ಅಷ್ಟು ಸುಂದರವಾಗಿತ್ತು ಇದು. ನೀವು ಹೋಗ್ತಿದ್ದೀರಂದರೆ ದಯವಿಟ್ಟು ಈ ಪ್ಲೇಸ್ನೂ ಮಿಸ್ ಮಾಡಬೇಡಿ. ಸಿದ್ದೇಶ್ವರ ಸ್ವಾಮಿ ಟೆಂಪಲಿಂದ ನಮಗೆ ಮಾವತ್ತೂರು ಲೇಕ್ನ ತಲುಪಕ್ಕೆ ಒಂದು 1 ಅವರ್ ಆಯಿತು. ಯಾಕಂದರೆ ಮಧ್ಯದಲ್ಲಿ ಊಟ ಎಲ್ಲ ಮಾಡಿಕೊಂಡು ಬಂದಿದ್ವಿ. ಒಂದು 12 ಗಂಟೆಗೆಲ್ಲ ನಾವು ಲೇಕ್ನ ತಲುಪಿಬಿಟ್ಟು ಅಲ್ಲಿಂದ ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ಸೇಮ್ ಅದೇ ರೂಟಲ್ಲೇ ನಾವು ಬಿಳಿಕಲ್ ಬೆಟ್ಟಕ್ಕೆ ನಮ್ಮ ಪಯಣನ ಶುರು ಮಾಡಿದ್ವಿ. ಬಿಳಿಕಲ್ ಬೆಟ್ಟಕ್ಕೆ ಅರೌಂಡ್ 15 ಕಿಲೋಮೀಟರ್ಸ್ ಆಗುತ್ತೆ ಡೈರೆಕ್ಟಾಗಿ ಈ ಲೇಕಿಂದ. ಒಂದು ಬಿಳಿಕಲ್ ಫಾರೆಸ್ಟ್ ಒಳಗಡೆ ಎಂಟರ್ ಆಗೋಕ್ಕೆ ಎಂಟ್ರಿ ಪಾಯಿಂಟ್ ಇರುತ್ತೆ. ಅಲ್ಲಿ ನೀವು ಬೈಕಿಗೆ 100 ರುಪೀಸ್ ಪೇ ಮಾಡಬೇಕಾಗುತ್ತೆ. ಕಾರ್ಗೆ ಎಷ್ಟು ಪೇ ಮಾಡಬೇಕಂತ ಗೊತ್ತಿಲ್ಲ ನಮಗೆ ಎಕ್ಸಾಕ್ಟಾಗಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಈ ಬಿಳಿಕಲ್ ಬೆಟ್ಟಕ್ಕೆ ನೀವು ಒನ್ಸ್ ಫಾರೆಸ್ಟ್ ಎಂಟರ್ ಆದಮೇಲೆ ಅಲ್ಲಿಂದ 4 ಕಿಲೋಮೀಟರ್ ಕಾರ್ ಬೈಕ್ ಎಲ್ಲ ಲೇಕಿಂದ ಡೈರೆಕ್ಟಾಗಿ ನೀವು ಬೆಟ್ಟ ತಲುಪಕ್ಕೆ ಒಂದು 1 ಅವರ್ ಆಗ್ಬೋದು ಅಷ್ಟೇ. ಇಲ್ಲಿ ನೀವು ಬಂದ ತಕ್ಷಣ ಇಲ್ಲೊಂದು ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನನೇ ಬಿಳಿಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಸಾಟರ್ಡೆ ಮಾತ್ರ ಓಪನ್ ಇರುತ್ತೆ. ನೀವೇನಾದರೂ ಪೂಜೆಗೋಸ್ಕರ ಬರ್ತಿದ್ದೀರಂದರೆ ಸಾಟರ್ಡೆ ಮಾತ್ರ ಬನ್ನಿ, ಬೇರೆ ಎಲ್ಲ ಟೈಮಲ್ಲೂ ಕ್ಲೋಸ್ ಇರುತ್ತೆ.
ಇಲ್ಲಿ ನಿಮಗೆ ನೋಡೋಕ್ಕೆ ಒಂದು ಮೂರು ವ್ಯೂ ಪಾಯಿಂಟ್ಸು ಸಹ ಇದ್ದಾವೆ. ಈ ಪ್ಲೇಸ್ ಬಂದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾಕಂದರೆ ತುಂಬಾ ಫೇಮಸ್ ಆದ ಒಂದು ಪ್ಲೇಸ್ ಅಂತ ಹೇಳ್ತಾರೆ. ಅದರಿಂದ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರಾ. ಬರದೇ ಇರೋರು ದಯವಿಟ್ಟು ಗೂಗಲ್ ಮ್ಯಾಪ್ಸ್ನ ಚೆಕ್ ಮಾಡ್ಕೊಂಡು ಬನ್ನಿ. ಇವಾಗ ನಾನು ತೋರಿಸಿರೋ ಎಲ್ಲ ಪ್ಲೇಸಸ್ಸು ನಿಮಗೆ ಡೈರೆಕ್ಟಾಗಿ ಗೂಗಲ್ ಮ್ಯಾಪ್ಸಲ್ಲೇ ಲಿಂಕ್ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ನೀವು ಡೈರೆಕ್ಟಾಗಿ ಬರ್ಬೋದು. ಮತ್ತೆ ಒಂದೇ ದಿವಸದಲ್ಲಿ ಎಲ್ಲ ಪ್ಲೇಸಸ್ನ ನೀವು ಕವರ್ ಮಾಡ್ಬೋದು. ಈಗ ನಮಗೆ ಇಲ್ಲಿ ನೋಡಿ 2 ಗಂಟೆ ಆಗಿದೆ ಅಷ್ಟೇ ಟೈಮು. ಇನ್ನು ಸ್ವಲ್ಪ 1 ಅವರ್ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಡೈರೆಕ್ಟಾಗಿ 3 ಗಂಟೆಗೆ ನಾವು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ರೆ 4:30 ಗಂಟೆಗೆಲ್ಲ ಬೆಂಗಳೂರಲ್ಲಿ ಇರ್ತೀವಿ. ಜಸ್ಟ್ 6 ಇಂದ 5 ಒಳಗಡೆ ನಿಮಗೆ ಒಂದು 4 ಪ್ಲೇಸಸ್ನ ಕವರ್ ಮಾಡಿಕೊಂಡು ಸೂಪರಾಗಿ ಜರ್ನಿ ಮಾಡೋಂಥ ಒಂದು ಒಳ್ಳೆ ಪ್ಲ್ಯಾನ್ ಇದು. ನಿಮಗೇನಾದರೂ ಈ ಪ್ಲ್ಯಾನ್ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಹೇಳಿದ್ನಲ್ಲ ನಿಮಗೆ 3 ವ್ಯೂ ಪಾಯಿಂಟ್ಸ್ ಇದೆ ಅಂತ. ಮೂರೂ ಚೆನ್ನಾಗಿರುತ್ತೆ, ಬಟ್ ನೀವು ಯಾವ ಟೈಮಲ್ಲಿ ಬರ್ತಿದ್ರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಮೇ ಬಿ ಮಾನ್ಸೂನಲ್ಲಿ ಟ್ರೈ ಮಾಡ್ಬೋದು ಅಂತ ಗೊತ್ತಿಲ್ಲ, ಯಾಕಂದರೆ ಫುಲ್ಲು ರೈನ್ಫಾಲ್ ಇದ್ದಾಗ ಇಲ್ಲಿ ಮೇಲೆ ಬಿಡ್ತಾರೆ ಅನ್ನೋದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಿಮಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಆಲ್ರೆಡಿ ನಾನು ಕನಕಪುರ ಸೈಡಲ್ಲಿರೋ ಸಂಗಮ, ಮೇಕೆದಾಟು ಮತ್ತು ಚುಂಚಿ ಫಾಲ್ಸು ಇದ್ರನ್ನೆಲ್ಲ ಒಂದು 1 ಡೇ ಟ್ರಿಪ್ಪಾಗಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಅದನ್ನು ಒಂದು ಒಳ್ಳೆ ಪ್ಲೇಸು, ಅದನ್ನು ನೀವು ಮಾನ್ಸೂನಲ್ಲಿ ಮಾತ್ರ ಟ್ರೈ ಮಾಡಿ, ಯಾಕಂದರೆ ಆವಾಗಲೇ ವಾಟರ್ ಫ್ಲೋ ಇರುತ್ತೆ. ಇದನ್ನು ನೀವು ಇವಾಗಲೇ ಟ್ರೈ ಮಾಡ್ಬೋದು, ಬಟ್ ಇನ್ನೂ ಚೆನ್ನಾಗಿರಬೇಕು ಅಂದರೆ ಮೇ ಬಿ ಒಂದು ಸೆಪ್ಟೆಂಬರಲ್ಲಿ ಟ್ರೈ ಮಾಡಿದ್ರೆ ಈ ಪ್ಲೇಸಸ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಇನ್ ಡೀಟೇಲ್ಡಾಗಿ ನಿಮಗೆ ಈ ವಿಡಿಯೋಸ್ ಬೇಕಾದರೆ ಸಿಂಗಲ್ಸಿಂಗಲಾಗಿ ವಿಡಿಯೋಸ್ನ ಫುಲ್ ಡೀಟೇಲ್ಡಾಗಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ಔಟ್ ಮಾಡ್ಬೋದು. ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದೇ ಥರ ನಿಮಗೆ ವೀಕ್ಲಿ ವೀಕ್ಲಿ ನಾನು ಎಲ್ಲೆಲ್ಲ ಹೋಗ್ತಿದ್ದೀನಿ, ಮತ್ತು ಯಾವುದೆಲ್ಲ 1 ಡೇ ಟ್ರಿಪ್ಸ್ ಮಾಡ್ತಿದ್ದೀನಿ, ಯಾವ ಪ್ಲೇಸಸ್ನೆಲ್ಲ ಕವರ್ ಮಾಡ್ತಿದ್ದೀನಿ ಅನ್ನೋದು ಫುಲ್ ಮಾಹಿತಿ ನಿಮಗೇನಾದರೂ ಬೇಕಾದರೆ ದಯವಿಟ್ಟು ನಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ, ಹೋಗಿ ಆ ಪೇಜ್ನ ಫಾಲೋ ಮಾಡಿ ಇನ್ಸ್ಟೆಂಟಾಗಿ ನಾನು ಏನೆಲ್ಲ ಮಾಡ್ತಿದ್ದೀನಿ ಅನ್ನೋದು ಅಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಈ ಥರ ಬೆಂಗಳೂರು ಸುತ್ತಮುತ್ತ ಇರೋ ಮೇನ್ ಮೇನ್ ಪ್ಲೇಸಸ್ಸು ಕನಕಪುರ, ಚಿಕ್ಕಬಳ್ಳಾಪುರ, ಕೋಲಾರು ಈ ಥರ ಎಲ್ಲ ಪ್ಲೇಸಸ್ನು ಕವರ್ ಮಾಡಿ 1 ಡೇ ಟ್ರಿಪ್ಸ್ ಪೇಜನ್ನು ಹಾಕಿದ್ದೀನಿ. ಹೋಗಿ ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ಚೆಕ್ ಮಾಡಿ, ನಿಮಗೆ ಸಿಕ್ಕಿಬಿಡುತ್ತೆ. ಜಸ್ಟ್ ನೀವು ಆರಾಮಾಗಿ ವೀಡಿಯೋಸ್ ಚೆಕ್ ಮಾಡಿಕೊಂಡು ಡೈರೆಕ್ಟಾಗಿ 1 ಡೇ ಟ್ರಿಪ್ನ ಮಾಡ್ಕೊಬರ್ಬೋದು. ಮತ್ತು ಇಷ್ಟಕ್ಕೆಲ್ಲ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಬಟನ್ನ ಮಾತ್ರ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಳ್ಳಿ, ಆವಾಗಲೇ 4 ವೀಡಿಯೋಸ್ ನಿಮಗೆ ನೋಟಿಫೈ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಗೈಸ್.